सत्त्ववन्ताय विद्महे तत्त्वनिष्ठाय धीमहि तन्नो श्रीकांत प्रचोदयात्। ಹೋಮ ನಡೆಯಿತು, ಅನುಕೂಲವಾಯಿತು. ಹೊಸದುರ್ಗದ ಓರ್ವ ಭಕ್ತರು, ವೃತ್ತಿಯಲ್ಲಿ ಶಿಕ್ಷಕಿ. ಇವರಿಗೆ ಹಾಡು ಹೇಳುವುದು ಮತ್ತು ಬರೆಯುವುದು ಹವ್ಯಾಸ. ಇವರು ಅಪ್ಪ ಅವರ ಭಕ್ತರು. ಇವರು ಅಪ್ಪ ಅವರ 25ನೇ ವರ್ಷದ ವರ್ಧಂತಿ ಸಂದರ್ಭಕ್ಕೆ ಅಪ್ಪ ಅವರ ಆಶೀರ್ವಾದದಿಂದ 25 ಹಾಡುಗಳನ್ನು ರಚನೆ ಮಾಡಿ ಹಾಡಿದರು. ಇವರು ಹೊಸದುರ್ಗದಲ್ಲಿ ಹೊಸದಾಗಿ ಅಂಗಡಿ ಮಳಿಗೆಗಳನ್ನು ಕಟ್ಟಿಸಿದ್ದರು. ಆ ಮಳಿಗೆಗೆ ಯಾರು ಬಾಡಿಗೆಗೆ ಬಂದಿರಲಿಲ್ಲ. ಈ ಬಗ್ಗೆ ಅಪ್ಪ ಅವರನ್ನು ಕೇಳಿದಾಗ ಅಪ್ಪ ಅವರು ಇವರಿಗೆ ಗಾಯತ್ರಿ ಹೋಮವನ್ನು ಮಾಡುವಂತೆ ತಿಳಿಸಿದರು. ಇವರ ಮನೆಯ ದೇವರು ಆಂಜನೇಯ ಸ್ವಾಮಿ. ಅಕ್ಷತೆ ಕೊಟ್ಟು ಆಂಜನೇಯನ ಮುಂದೆ ಇಡಿಸಿದರು. ಒಂದು 10-12 ಕೋತಿಗಳು ಅಂದು ಹೋಮ ನಡೆಯುವ ಸ್ಥಳಕ್ಕೆ ಬಂದವು. ನಮಗೆ ಕೋತಿಗಳನ್ನು ನೋಡಿ ಭಯ. ಆದರೆ ಆ ಕೋತಿಗಳು ಏನೂ ಗಲಾಟೆ ಮಾಡದೆ ಸುಮ್ಮನೆ ಕುಳಿತಿದ್ದವು. ಪೂಜೆ ಆದ ಮೇಲೆ ಬಾಳೆಹಣ್ಣು ಕೊಟ್ಟರು. ಅವು ಬಾಳೆಹಣ್ಣು ತಿಂದು ಹೊರಟು ಹೋದವು. ಈ ಹೋಮವು ನಡೆದ ಬಳಿಕ ಅಂಗಡಿ ಮಳಿಗೆಗೆ ಬಾಡಿಗೆಗೆ ಬಂದರು. ಅಪ್ಪ ಅವರು ಚಾತುರ್ಮಾಸ್ಯದಲ್ಲಿ ಇದ್ದುದರಿಂದ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ. ನಂತರ ಚಾತುರ್ಮಾಸ್ಯ ಮುಗಿಸಿ ಹೊಸದುರ್ಗಕ್ಕೆ ಬಂದರು. ಆಗ ಗುರುವಂದನಾ ಕಾರ್ಯಕ್ರಮವನ್ನು ಆಚರಿಸಿದರು. ಫಲಿಸಿದ ಆಕಾಂಕ್ಷೆ ಗಾಣಗಾಪುರ ಯಾತ್ರೆ. ಈಕೆಯ ಮನೆಯಲ್ಲಿ ಯಾವಾಗಲೂ ಭಜನೆ ಸತ್ಸಂಗಗಳು ನಡೆಯುತ್ತಲೇ ಇದ್ದವು. ಇವರಿಗೆ ಗಾಣಗಾಪುರಕ್ಕೆ ಹೋಗಬೇಕು ಎಂಬ ಆಸೆ. ಈಕೆಗೆ ಭಿಕ್ಷೆ ಮಾಡಿಕೊಂಡು ರೈಲಿನಲ್ಲಿ ಗಾಣಗಾಪುರಕ್ಕೆ ಹೋಗಬೇಕು ಎಂಬ ಅಪೇಕ್ಷೆ ಇದ್ದಿತು. ಅದೆಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲ. ಅಂತೂ ಇಂತೂ ಗಾಣಗಾಪುರದ ಯಾತ್ರೆಯ ಯೋಗ ಬಂದಿತು. ಒಂದು 10 ಹೊರಟಿದ್ದರು. ಅಪ್ಪ ಅವರು ಇವರ ಮನೆಗೆ ಬಂದಿದ್ದರು. ಇವರು ಈ ವಿಷಯವನ್ನು ಅಪ್ಪ ಅವರಿಗೆ ತಿಳಿಸಿದರು. ಆಗ ಒಂದು ಗಾಡಿ ಮಾಡಿಕೊಂಡು ಗಾಣಗಾಪುರಕ್ಕೆ ಹೋಗಿ ಬನ್ನಿ ಎಂದು ಅಪ್ಪ ಅವರು ಹೇಳಿದರು. ಅಂದು ಇವರು ರೊಟ್ಟಿ ಮಾಡಿದ್ದರು. ಇವರ ಮನೆಯಲ್ಲಿ ಇವರ ಅತ್ತೆಯವರೂ ಇದ್ದರು. ಅಪ್ಪ ಅವರು ರೊಟ್ಟಿಯನ್ನು ಇವರ ಅತ್ತೆಗೆ ತಾವೇ ತಿನ್ನಿಸಿದ್ದರಂತೆ. ಅಪ್ಪ ಅವರನ್ನು ಬೈಕ್ನಲ್ಲಿ ಕೂರಿಸಲು ಹೋದಾಗ ನಾಳೆ ಗಾಣಗಾಪುರಕ್ಕೆ ಹೋಗು ಎಂದರಂತೆ. ಶಾಲೆಯಲ್ಲಿ ರಜೆ ಸಿಗಬೇಕು, ಮನೆಯಲ್ಲಿ ಅತ್ತೆಯವರು ಇದ್ದಾರೆ, ಹೊಸ ಜಾಗ ಬೇರೆ, ಹೋಗೋದು ಹೇಗೆ ಅಪ್ಪ ಎಂದು ಅಪ್ಪ ಅವರನ್ನು ಇವರು ಕೇಳಿದರಂತೆ. ಆಗ ಅಪ್ಪ ಅವರು ರಜೆ ಸಿಗುತ್ತೆ, ನೀನು ಹೋಗಿ ಬಾ ಅಂದ್ರು. ಪ್ರತಿದಿನ ರಾತ್ರಿ 10 ನಂತರ ಅಪ್ಪ ಅವರ ಮನೆಯಲ್ಲಿ ಸತ್ಸಂಗ ನಡೆಯುತ್ತಿತ್ತು. ಭಕ್ತರೆಲ್ಲರೂ ಸೇರುತ್ತಿದ್ದರು. ಅಲ್ಲಿಗೆ ಈಕೆಯೂ ಅಂದು ಹೋದರು. ಮಣಿಯಮ್ಮ ಗಾಣಗಾಪುರಕ್ಕೆ ಹೋಗುತ್ತಾರೆ ಎಂದಾಗ ಎಲ್ಲರೂ ಇವರ ಸೆರಗಿಗೆ ದುಡ್ಡು ಹಾಕಿದರು. ಈಕೆ ತನ್ನ ಪತಿಯೊಂದಿಗೆ ಗಾಣಗಾಪುರಕ್ಕೆ ಹೊರಟರು. ಇವರ ಅತ್ತೆಯನ್ನು ಮೈದುನನ ಮನೆಯಲ್ಲಿ ಬಿಟ್ಟರು. ಗಾಣಗಾಪುರದಲ್ಲಿ ಸ್ನಾನ, ಪೂಜೆ, ದರ್ಶನ ಎಲ್ಲವೂ ಚೆನ್ನಾಗಿ ಆಯಿತು. ರಾತ್ರಿ ಕನಸಿನಲ್ಲಿ ಇವರ ಅತ್ತೆಗೆ ಹುಷಾರು ತಪ್ಪಿದಂತೆ ಕಂಡರು. ಇವರು ಗಾಣಗಾಪುರದಿಂದ ಬರುವ ವೇಳೆಗೆ ಇವರ ಅತ್ತೆ ಶೌಚಾಲಯದಲ್ಲಿ ಕುಸಿದು ಬಿದ್ದ ಘಟನೆ ನಡೆದಿತ್ತು. ಅಪ್ಪನ ಕೃಪೆಯಿಂದ ಗಾಣಗಾಪುರದ ಯಾತ್ರೆಯೂ ಆಯಿತು. ಮುಂದೆ ಅತ್ತೆಯವರ ಸೇವೆಯನ್ನು ಮಾಡುವ ಅವಕಾಶವೂ ಲಭಿಸಿತು. ಎಲ್ಲ ಸಮಯದಲ್ಲೂ ಅಪ್ಪ ಅವರು ಇವರನ್ನು ಕಾಪಾಡಿದ್ದರು. ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಅಪ್ಪ ಅವರ ಕೃಪೆಯಿಂದ ನಿರ್ವಹಿಸಿದರು. ವೃದ್ಧೆಯ ಅಂತ್ಯಕಾಲಕ್ಕೆ ದರ್ಶನ ಕೊಟ್ಟ ಕರುಣಾಮಯಿ. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಗೀತಾಚಾರ್ಯನಾದ ಶ್ರೀಕೃಷ್ಣ ಭಗವಂತನು ಯಾರು ನನ್ನ ಸ್ಮರಣೆಯನ್ನು ನಿರಂತರವಾಗಿ ಮಾಡುತ್ತಿರುತ್ತಾರೋ ಅಂತಹವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿರುವುದರ ಜೊತೆಗೆ ಪರಮಪದದ ಬಗೆಗೂ ಹೇಳಿದ್ದಾನೆ.
ಅದಕ್ಕೆ ಸಂಬಂಧಪಟ್ಟ ಈ ಶ್ಲೋಕದಲ್ಲಿ ಪರಮ ಪದವು ಸ್ವಯಂ ಪ್ರಕಾಶಿತವಾಗಿದ್ದು ಅದನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಬೆಳಗಲಾರದು. ಈ ನನ್ನ ಪರಮಧಾಮವು ಪರಮ ಪದವನ್ನು ಪಡೆದ ಮಾನವನಿಗೆ ಶಾಶ್ವತ ಆಶ್ರಯ ತಾಣವಾಗಿದೆ. ಅಲ್ಲಿಂದ ಮನುಷ್ಯನು ಹಿಂತಿರುಗಿ ಬರುವ ಪ್ರಶ್ನೆಯೇ ಇಲ್ಲ ಎಂದು ಶ್ರೀಕೃಷ್ಣ ಭಗವಂತನು ಹೇಳಿದ್ದಾನೆ. ಇಂತಹ ಪರಮ ಪದವೇ ಬೇಕು ಎಂಬ ಹಂಬಲ ನಮ್ಮಲ್ಲಿ ದೃಢವಾಗಿದ್ದರೆ ಇದಕ್ಕೆ ಬೇಕಾದ ಅರ್ಹತೆಯನ್ನು ಶ್ರೀ ಗುರುಗಳು ಕಾರುಣ್ಯದಿಂದ ನಮಗೆ ದಯಪಾಲಿಸುತ್ತಾರೆ. ಒಮ್ಮೆ ಅಪ್ಪ ಅವರು ಒಂದಷ್ಟು ಭಕ್ತರೊಂದಿಗೆ ಹೊಸದುರ್ಗದಿಂದ ಶಿವಮೊಗ್ಗಕ್ಕೆ ಹೋದರು. ಅಪ್ಪ ಅವರು ಆಗಿನ್ನೂ ಬಾಲಕ. ಅಲ್ಲಿ ಐದಾರು ಭಕ್ತರ ಮನೆಗಳಿಗೆ ಭೇಟಿ ನೀಡಿದರು. ರಾತ್ರಿ ಸಾಕಷ್ಟು ಸಮಯವಾಯಿತು. ಕೊನೆಗೆ ರಾಜತ್ತೆ ಅವರ ಮನೆಗೆ ತೆರಳಿದರು. ಅಲ್ಲಿ ಭಕ್ತರೆಲ್ಲರೂ ಊಟ ಮಾಡಿ ಅಪ್ಪ ಅವರೊಂದಿಗೆ ಹೊಸದುರ್ಗಕ್ಕೆ ವಾಪಸ್ಸು ಹೊರಟರು. ಹೀಗೆ ವಾಪಸ್ಸು ಬರುತ್ತಿದ್ದಾಗ ಸುಮಾರು 15 ಕಿಲೋಮೀಟರ್ಗಳಷ್ಟು ಪ್ರಯಾಣವಾಗಿತ್ತು. ಆಗ ಅಪ್ಪ ಅವರು ಹಠಾತ್ತನೆ ಚಾಲಕ ಸ್ಥಾನದಲ್ಲಿದ್ದ ಭಕ್ತನಿಗೆ ಗಾಡಿ ನಿಲ್ಲಿಸು ಎಂದರು. ಅವರು ಏನಾಯ್ತಪ್ಪ ಯಾಕೆ ಎಂದರು. ಗಾಡಿ ತಿರುಗಿಸು, ಶಿವಮೊಗ್ಗಕ್ಕೆ ಹೋಗೋಣ ಎಂದು ಆದೇಶವಿತ್ತರು. ರಾತ್ರಿ 11 ಗಂಟೆ ಆಗಿ ಹೋಗಿತ್ತು. ಆಗ ವಾಹನದಲ್ಲಿದ್ದ ಭಕ್ತರೋರ್ವರು 15 ಕಿಲೋಮೀಟರ್ಗಳಷ್ಟು ದೂರ ಬಂದಾಗಿದೆ, ಶಿವಮೊಗ್ಗಕ್ಕೆ ಇನ್ನೊಂದು ದಿವಸ ಬಂದರೆ ಆಗುವುದಿಲ್ಲವೇ ಎಂದರು. ಇಲ್ಲ, ಆಗುವುದಿಲ್ಲ, ಈಗ ಗಾಡಿ ತಿರುಗಿಸು. ಅವನ ಮಾತನ್ನೇನು ಕೇಳುತ್ತೀರಾ, ಅವನ ಮಾತನ್ನೇನ್ ಕೇಳ್ತೀರಾ, ನಡೆಯಿರಿ ಎಂದು ಮತ್ತೆ ಆದೇಶವಿತ್ತರು. ಅಪ್ಪ ಅವರ ಆದೇಶದಂತೆ ವಾಹನವು ಶಿವಮೊಗ್ಗದ ಕಡೆಗೆ ತಿರುಗಿತು. ಶಿವಮೊಗ್ಗಕ್ಕೆ ಬಂದಾಯಿತು. ಅಲ್ಲಿ ಕೋಟೆ ಪ್ರದೇಶವನ್ನು ವಾಹನವು 2 ಬಾರಿ ಸುತ್ತಿದಂತಾಯಿತು. ಅಂತೂ ಅಪ್ಪ ಅವರು ಆ ಒಂದು ನಿರ್ದಿಷ್ಟ ಮನೆಯತ್ತ ಬಂದರು. ಆ ಭಕ್ತರ ಮನೆಯೊಳಗೆ ಅಪ್ಪ ಅವರೊಂದಿಗೆ ಭಕ್ತರೂ ಪ್ರವೇಶ ಮಾಡಿದರು. ಆ ಮನೆಯಲ್ಲಿ ಓರ್ವ ಅಜ್ಜಿ ಇದ್ದರು. ಅಂದು ಆ ಅಜ್ಜಿಯವರು ಬದುಕಿನ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿದ್ದಂತಿತ್ತು. ಅವರು ಹಾಸಿಗೆಯಲ್ಲಿ ಪೂರ್ಣ ನಿತ್ರಾಣರಾಗಿ ಮಲಗಿದ್ದರು. ಅಪ್ಪ ಅವರು ಒಳ ಬಂದು ಅವರ ಎದುರು ನಿಂತು, ನೀನು ಕೇಳಿದ್ದೀಯಲ್ಲ ಅಂತ್ಯಕಾಲದಲ್ಲಿ ನನಗೆ ನಿಮ್ಮ ದರ್ಶನ ಬೇಕು ಎಂದು, ಅದಕ್ಕಾಗಿ ಬಂದಿದ್ದೇನೆ ನೋಡು ಎಂದರು. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಈ ಸಂದರ್ಭದಲ್ಲಿ ಅಪ್ಪ ಅವರು ಇನ್ನೂ 6 ಅಥವಾ 7ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದರು. ಇದು ಲೋಕದ ದೃಷ್ಟಿಯಾಯಿತು. ಪಾರಮಾರ್ಥಿಕವಾಗಿ ಎಲ್ಲ ವಿದ್ಯೆಗಳಿಗೂ ಅವರೇ ಅಧಿಪತಿ. ಅದರಿಂದಾಗಿಯೇ ಅವರು ಆ ವೃದ್ಧೆಯ ಅಂತ್ಯಕಾಲದ ಸ್ಮರಣೆ ಅಪೇಕ್ಷೆ ಅರಿತು ಆಕೆ ಇದ್ದಲ್ಲಿಗೆ ಧಾವಿಸಿದರು. ಆ ವೃದ್ಧೆಗೆ ಪೂರ್ಣ ಸಮಾಧಾನವಾಯಿತು. ಆಕೆಯ ಮನಸ್ಸು ಶಾಂತವಾಯಿತು. 1-2 ನಿಮಿಷಗಳ ಕಾಲ ಅಲ್ಲಿದ್ದ ಅಪ್ಪ ಅವರು, ಆಯ್ತು ನಡೀರಪ್ಪ ಇನ್ನು ವಾಪಸ್ಸು ಹೋಗೋಣ ಎಂದರು. ಅಪ್ಪ ಅವರೊಂದಿಗೆ ಜೊತೆಯಲ್ಲಿದ್ದ ಭಕ್ತರು ವಾಹನವನ್ನು ಏರಿ ಹೊಸದುರ್ಗ ತಲುಪಿದರು. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಎಂದು ಶ್ರೀ ಕನಕದಾಸರು ಹಾಡಿರುವಂತೆ ಬದುಕಿನ ಅಂತ್ಯಕಾಲಕ್ಕೆ ಪ್ರತಿಯೊಬ್ಬರೂ ಬಯಸಬೇಕಾದುದು ಇದನ್ನೇ. ಇದರಂತೆ ಆ ವೃದ್ಧೆಯು ಅಂತ್ಯಕಾಲಕ್ಕೆ ಗುರುದರ್ಶನವನ್ನು ಬಯಸಿ ಅದನ್ನೇ ಪಡೆದುದು ಹೃದಯ ಸ್ಪರ್ಶಿಯಾಗಿದೆ. ಸಾಮಾನ್ಯತ್ವಕ್ಕೆ ಭಗವತ್ತತ್ವವು ವಿಚಿತ್ರವಾಗಿ ತೋರುತ್ತದೆ. ಈ ಭಗವತ್ತತ್ವವು ಸಾಮಾನ್ಯತ್ವದ ಮಾಯಾಧೀನ ಸ್ಥಿತಿಗೆ ಮರುಕಪಟ್ಟು ಅದರ ಶಂಕೆ ಆಕ್ಷೇಪ ಪ್ರಶ್ನೆಗಳನ್ನೆಲ್ಲ ಬದಿಗೆ ಸರಿಸಿ ತಾನು ಮಾಡಬೇಕಾದುದನ್ನೇ ಮಾಡುತ್ತದೆ. ಗುರುವಿನ ಎದುರು ಭಕ್ತನು ಸಾಕ್ಷಿಯಾಗಿದ್ದರೆ ಸಾಕು, ಕರ್ತೃವಿನ ಹೊಣೆಯನ್ನು ಹೊರಲು ಹೋಗಬಾರದು. ಕರಪತ್ರ ತರಲಿಲ್ಲ, ವಿಘ್ನ ನಿವಾರಣೆಯಾಗಲಿಲ್ಲ. ಹೊಸದುರ್ಗದಲ್ಲಿ ಗುರುಜಿಯವರಿಗೆ ಮನೆ ಪಾಠ ಹೇಳಿಕೊಡುತ್ತಿದ್ದ ಓರ್ವನು ಅಪ್ಪ ಅವರ ಭಕ್ತನೂ ಆಗಿದ್ದನು. ಈತನು ಅನೇಕ ಸಲ ಗುರುಗಳೊಂದಿಗೆ ಇರುತ್ತಿದ್ದನು. ಇದು ಅಂತಹ ಒಂದು ಸಂದರ್ಭ. ಹೊಸದುರ್ಗದ ವಿದ್ಯಾಸಂಸ್ಥೆಯೊಂದರ ವಾರ್ಷಿಕೋತ್ಸವ ಸಮಾರಂಭವು ನಿಗದಿಯಾಗಿತ್ತು. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ 10-15 ಕರಪತ್ರ ತಂದುಕೊಡುವಂತೆ ಈ ಭಕ್ತನಿಗೆ ಅಪ್ಪ ಹೇಳಿದ್ದರು. ಆಗ ಈತನು, ಅವರು ಕೊಡುವುದಿಲ್ಲ ಕಣಪ್ಪ, ಕಣಿ ಮಾಡ್ತಾರೆ ಎಂದನು. ಅದಕ್ಕೆ ಅಪ್ಪ ಅವರು, ಇಲ್ಲ ಕರಪತ್ರ ಬೇಕೇ ಬೇಕು, ಯಾರಾದರೂ ಸರಿಯೇ,
ಹೋಗಿ ತೆಗೆದುಕೊಂಡು ಬನ್ನಿ ಎಂದರು. ಆ ವೇಳೆಗೆ ಸರಿಯಾಗಿ ಅದೇ ಸಂಸ್ಥೆಗೆ ಸಂಬಂಧಿಸಿದ ಓರ್ವರು ಅಪ್ಪ ಅವರು ಇದ್ದಲ್ಲಿಗೆ ಬಂದರು. ಆಗ ಅಪ್ಪ ಅವರು ಈತನಿಗೆ, ನೀನು ಹೋಗಿ ಕರಪತ್ರ ತೆಗೆದುಕೊಂಡು ಬಾ ಎಂದರು. ಆತನು ಸಹ, ಅವರು ಕೊಡುವುದಿಲ್ಲ, ಕೇಳಿದ್ರು ಪ್ರಯೋಜನವಿಲ್ಲ, ಸಂಸ್ಥೆಯ ಮುಖ್ಯಸ್ಥ ಬಹಳ ಕಟ್ಟುನಿಟ್ಟಿನ ಮನುಷ್ಯ ಅಪ್ಪ, ಅದಾಗೋದಿಲ್ಲ ಬಿಡಿಪ್ಪ ಎಂದನು. ಈ ಪಾಠ ಹೇಳಿಕೊಡುವ ಮೇಷ್ಟ್ರು ಸುಮ್ಮನಿರಲಿಲ್ಲ. ಮಧ್ಯ ಪ್ರವೇಶಿಸಿ, ಅವನ ಹತ್ತಿರ ಕೇಳೋದು ಕಷ್ಟ ಅಪ್ಪ, ಬೇಡ ಕಣಪ್ಪ, ಒತ್ತಾಯ ಮಾಡಬೇಡ ಎಂದನು. ಎಷ್ಟು ಹೇಳಿದರೂ ಸಹ ಕರಪತ್ರಗಳನ್ನು ಯಾರೂ ತರಲಿಲ್ಲ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತು. ಅಂದು ಸಂಜೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಆರಂಭವಾಗಬೇಕಿತ್ತು. ಯಾರೋ ಕೆಲವು ಪುಂಡರು ಬಂದು ಗಲಾಟೆ ಎಬ್ಬಿಸಿದ ಕಾರಣ ಸಂಸ್ಥೆಯ ಮುಖ್ಯಸ್ಥರು ಕಾರ್ಯಕ್ರಮವನ್ನೇ ರದ್ದು ಮಾಡಿಬಿಟ್ಟರು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಿದ್ಧರಾಗಿ ಬಂದಿದ್ದ ವಿದ್ಯಾರ್ಥಿಗಳಿಗೆ ನಿರಾಸೆಯಾಯಿತು. ಅವರ ಪೋಷಕರುಗಳು ಕಾರ್ಯಕ್ರಮ ನಡೆಸುವಂತೆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಲ್ಲಿ ವಿನಂತಿಸಿದರೂ ಪ್ರಯೋಜನವಾಗಲಿಲ್ಲ. ಅವರೆಲ್ಲ ನಿರಾಸೆಯಿಂದ ಹಿಂತಿರುಗಿದರು. ಮರುದಿನ ಅಪ್ಪ ಅವರ ಭಕ್ತನೊಬ್ಬನು ಬಂದು, ನಿನ್ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿಲ್ಲ ಕಣಪ್ಪ ಎಂದು ತಿಳಿಸಿದನು. ಆಗ ಅಪ್ಪ ಅವರು ಮನೆ ಪಾಠ ಹೇಳಿಕೊಡುತ್ತಿದ್ದ ಭಕ್ತನತ್ತ ಬೆಟ್ಟು ಮಾಡಿ ತೋರಿಸುತ್ತಾ, ಇವನಿದ್ದಾನಲ್ಲ, ಇವನಿಂದಲೇ ಎಲ್ಲ ಆಗಿದ್ದು, ಕರಪತ್ರಗಳನ್ನು ತಂದು ಕೊಟ್ಟಿದ್ರೆ ಹೀಗಾಗ್ತಾ ಇರಲಿಲ್ಲ, ಎಲ್ಲ ಸರಿ ಮಾಡ್ತಾ ಇದ್ದೆ ಎಂದು ನುಡಿದರು. ಲೋಕದ ಸಮಸ್ಯೆಗಳನ್ನು, ಭಕ್ತರ ಸಮಸ್ಯೆಗಳನ್ನು ಕಳೆಯಲು ಅಪ್ಪ ಅವರು ಒಂದು ಕರಪತ್ರ, ಆಹ್ವಾನ ಪತ್ರಿಕೆ ಮಡಿಸುವ ಮೂಲಕ ಕಳೆಯುತ್ತಾರಂತೆ. ಒಂದು ಆಹ್ವಾನ ಪತ್ರಿಕೆ ಮಡಿಸಿ ಅವರು ಪಕ್ಕಕ್ಕೆ ಇಟ್ಟರೆ ಯಾರದೋ ಒಂದು ಸಮಸ್ಯೆ ನಿವಾರಣೆಯಾದಂತೆಯಂತೆ. ಇದು ಎಷ್ಟೋ ಭಕ್ತರಿಗೆ ತಿಳಿಯದು. ತಿಳಿದಿಲ್ಲ ಎಂದು ಸುಮ್ಮನಿರುವ ಸ್ವಭಾವ ನಮ್ಮದಲ್ಲ. ಗುರುವಾಕ್ಯ ಪಾಲನೆ ಮಾಡಬೇಕು ಎಂಬುದು ನಮಗೆ ಪೂರ್ಣವಾಗಿ ತಿಳಿದಿಲ್ಲ ನೋಡಪ್ಪ. ಚಿಕ್ಕವನಿವನಲ್ಲ, ಬಾಲವತ್ ಗುರು. ಹೊಸದುರ್ಗದಲ್ಲಿ ಅಪ್ಪ ಅವರಿಗೆ ಮನೆ ಪಾಠ ಹೇಳಿಕೊಡುತ್ತಿದ್ದ ಭಕ್ತರಿಗೆ ಅಪ್ಪ ಅವರ ಕೃಪೆಯಿಂದ ಬೆಂಗಳೂರಿನಲ್ಲಿ ಉಪನ್ಯಾಸಕನಾಗಿ ಕೆಲಸವು ಸಿಕ್ಕಿತು. ಮುಂದೆ ಬಡ್ತಿ ಕೂಡ ಆಗಿ ಈಗ ಎಚ್ಒಡಿ ಆಗಿದ್ದಾರಂತೆ. ಇದೆಲ್ಲ ಅಪ್ಪನ ಕೃಪೆಯಿಂದ. ಒಮ್ಮೆ ಈತ ಕುಟುಂಬದವರೊಂದಿಗೆ ಹೊಸದುರ್ಗಕ್ಕೆ ಬಂದಿದ್ದರು. ನಾಲ್ಕಾರು ದಿನ ಇದ್ದು ರಜೆ ಮುಗಿದಿದ್ದರಿಂದ ಬೆಂಗಳೂರಿಗೆ ಹೊರಟನು. ಹೊರಡುವ ದಿನ ಈತನ ಮಗಳಿಗೆ ಸ್ವಲ್ಪ ಮೈ ಬಿಸಿ ಇದೆ ಎನ್ನಿಸಿತು. ಬೆಂಗಳೂರಿಗೆ ಹೋಗಿ ತೋರಿಸಿದರಾಯಿತೆಂದು ಹೊರಟನು. ಇವರು ಕೆಬಿ ಕ್ರಾಸ್ ಹತ್ತಿರ ಬರುವ ವೇಳೆಗೆ ಈತನ ಮಗಳಿಗೆ ಜ್ವರ ಹೆಚ್ಚಾಗಿ ಪ್ರಜ್ಞೆ ತಪ್ಪಿಬಿಟ್ಟಳು. ಎಲ್ಲರೂ ಗಾಬರಿಗೊಂಡರು. ಸನಿಹದಲ್ಲಿ ಇದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯರಿಗೆ ತೋರಿಸಿದರು. ಪರೀಕ್ಷಿಸಿದ ವೈದ್ಯರು ರೋಗಿಯನ್ನು ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರಿಸಿದರು. ಒಂದೊಂದೇ ಪರೀಕ್ಷೆಗಳನ್ನು ಮಾಡತೊಡಗಿದರು. ಗಾಬರಿಗೊಂಡ ಈತನು ಅಪ್ಪ ಅವರಿಗೆ ಫೋನ್ ಮಾಡಿ, ಅಪ್ಪ, ಮಗಳಿಗೆ ಜ್ವರ ಬಂದು ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿದ್ದಾರೆ ಅಪ್ಪ, ತುಂಬಾ ಭಯವಾಗ್ತಾ ಇದೆ ಅಪ್ಪ, ನೀವೇ ಕಾಪಾಡಬೇಕು ತಂದೆ, ನೀವೇ ಕಾಪಾಡಬೇಕು ಅಪ್ಪ ಎಂದು ಪ್ರಾರ್ಥಿಸಿದನು. ಆಗ ಅಪ್ಪ ಅವರು, ನಾನಿದ್ದೀನಿ, ನೀನೇನು ಹೆದರಬೇಡ, ಏನು ಆಗೋಲ್ಲ, ಚಿಂತೆ ಮಾಡಬೇಡ, ನೀನು ನನಗೆ ಜೋರು ಮಾಡ್ತೀಯೇನೋ, ನನ್ನನ್ನು ಚಿಕ್ಕ ಹುಡುಗ ಅಂದ್ಕೊಂಡಿದ್ದೀಯೇನೋ, ಇನ್ನು ಮುಂದೆ ಈ ತಪ್ಪು ಮಾಡಬೇಡ, ತಿಳೀತಾ, ನಿನ್ನ ಮಗಳನ್ನು ನಾನು ಹುಷಾರು ಮಾಡ್ತೀನಿ, ಈಗ ಅವಳನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬೆಂಗಳೂರಿನ ಮನೆಗೆ ಹೋಗು, ಅವಳಿಗೆ ಏನೂ ಆಗಿಲ್ಲ, ಏನೂ ಆಗೋದೂ ಇಲ್ಲ ಎಂದು ಎಚ್ಚರಿಕೆ ಸಮಾಧಾನ ಎರಡೂ ನೀಡಿದರು. ಗುರುಗಳು ಈ ರೀತಿ ಹೇಳಿದ ಸ್ವಲ್ಪ ಸಮಯದಲ್ಲಿ ಮಗಳಿಗೆ ಪ್ರಜ್ಞೆ ಬಂದಿತು. ವೈದ್ಯರಿಗೆ ತಾವು ಬೆಂಗಳೂರಿನಲ್ಲಿ ತೋರಿಸುವುದಾಗಿ ತಿಳಿಸಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋದರು. ಮಗಳು ಮನೆ ತಲುಪುವ ವೇಳೆಗೆ ಆರಾಮವಾಗಿಯೇ ಇದ್ದಳು. ಅರಿತೋ ಅರಿಯದೆಯೋ ಮಾಡಿದ ತಪ್ಪನ್ನು ಕ್ಷಮಿಸು ಎಂದು ಒಂದು ಸ್ತೋತ್ರದಲ್ಲಿ ಉಲ್ಲೇಖ ಬರುತ್ತದೆ. ಅದರಂತೆ ಅಪ್ಪ ಅವರು ಕೂಡ ಭಕ್ತರು ಅರಿತೋ ಅರಿಯದೆಯೋ ಮಾಡಿದ ತಪ್ಪನ್ನು ಕ್ಷಮಿಸಿ ಅವರಿಗೂ ಒಳಿತನ್ನೇ ಮಾಡುವರು. ಆದಾಗ್ಯೂ ಸನಿಹದಲ್ಲಿರುವ ಗುರುವು ಪ್ರತ್ಯಕ್ಷ ಭಗವಂತ ಎಂಬುದನ್ನು ಎಂದಿಗೂ ಭಕ್ತನು ಮರೆಯಬಾರದು ಎಂಬುದನ್ನು ನಾವು ತಿಳಿದಿರಬೇಕು
ಎಂಬಲ್ಲಿಗೆ ಶ್ರೀ ಗುರುಚರಣಾರವಿಂದಕ್ಕೆ 20ನೆಯ ಅಕ್ಷರ ಪುಷ್ಪವು ಸಮರ್ಪಿತವಾಯಿತು. ಶ್ರೀಕಾಂತ ಯೋಗೀಂದ್ರ ಮಹಂ ನಮಾಮಿ.